ಹಲೋ ಹಲೋ ನಿಮ್ಮನ್ನ ಇಲ್ಲಿವರೆಗೂ ಬರೋದಕ್ಕೆ ಹೇಳಿದ್ದಕ್ಕೆ ಸಾರಿ. ಇಟ್ಸ್ ಓಕೆ. ನಿಮ್ಮ ಹತ್ರ ಒಂದು ಮುಖ್ಯವಾದ ವಿಚಾರ ಮಾತಾಡಬೇಕಿತ್ತು. ನೋಡಿ ಅಭಿಷೇಕ್, ನಿಮ್ಮ ತಾಯಿ ನಿಮ್ಮ ಮತ್ತು ಆ ಅಪೂರ್ವನ ಮದುವೆ ನಡೀಬಾರ್ದು ಅಂತ ಬೇರೆ ಏನಾದರೂ ಆಲೋಚನೆ ಮಾಡಿದರೆ ದಯವಿಟ್ಟು ಈಗಲೇ ಹೇಳಿಬಿಡಿ. ಇಲ್ಲ, ಹಾಗೇನಿಲ್ಲ, ನನ್ನ ಬೈದಿದ್ದು ಬಿಟ್ಟರೆ ಆ ಥರ ಆಲೋಚನೆ ಏನು ಮಾಡಿಲ್ಲ ಅವರು. ನಿಮ್ಮ ತಂದೆ ಮಾತು ಬೆಲೆ ಕೊಟ್ಟು ನಿಮ್ಮಿಬ್ಬರ ಮದುವೆ ನಡೆಯುತ್ತೆ ಅಂತ ನಂಬಿ ನಾನು ಅವತ್ತು ಹೋದೆ. ಚಿಂತೆ ಹೋಗಿದ್ದಿದ್ರೆ ಪೊಲೀಸ್ ವರ್ಗೂ ಹೋಗ್ತಾ ಇದ್ದೆ. ನೀವು ಪೊಲೀಸು ಅಂತ ಅಂದಮೇಲೆ ನಮ್ಮಮ್ಮ ಹೆದರ್ಕೊಂಡು ಈಗ ನನ್ನ ಪೂರ್ವ ಮದುವೆ ಮಧ್ಯೆ ಬರಬಾರ್ದು ಅಂತ ನಿರ್ಧಾರ ಮಾಡಿಬಿಟ್ಟಿದ್ದಾರೆ. ಮದುವೆ ಮಾಡದೆ ಬೇರೆ ದಾರಿ ಇಲ್ಲ ಅಂತ ಈಗ ಮದುವೆ ಮಾಡಿ ಆಮೇಲಾದರೂ ನಮ್ಮ ಅಪೂರ್ವನ ನಿಮ್ಮಿಂದ ದೂರ ಮಾಡೋ ಆಲೋಚನೆ ನಿಮ್ಮ ತಾಯಿ ಮಾಡಿರ್ಬಹುದಲ್ವಾ? ಮದುವೆ ಆದಮೇಲೆ ಅದು ಹೇಗೆ ದೂರ ಮಾಡೋಕ್ಕೆ ಸಾಧ್ಯ? ಹೇಗೆ ಅಂದರೆ ಉಪಾಯವಾಗಿ ನನ್ನ ತಂಗಿ ಜೀವನೇ ತೆಗೆಯೋದ್ರ ಮೂಲಕ. ಇಲ್ಲ ಇಲ್ಲ, ನಮ್ಮಮ್ಮ ತಾನು ಅಂದ್ಕೊಂಡಿರೋದು ನಡೀತಾ ಇಲ್ವಲ್ಲ ಅಂತ ಕೋಪಿಸ್ಕೊಂಡಿರೋದು ಬಿಟ್ರೆ ಕೊಲ್ಲೋ ಅಷ್ಟು ಕಟ್ಟಕ್ರಲ್ಲ ಅವರು. ಸಾರಿ ಅಭಿಷೇಕ್, ನಿಮ್ಮೆದುರಿಗೆ ನಿಮ್ಮ ತಾಯಿ ಸೊಸೆನ ಕೊಲ್ಲೋ ಹೆಂಗಸು ಅಂತ ಹೇಳಿ ನಿಮ್ಮ ಮನಸ್ಸಿಗೆ ಬೇಜಾರು ಮಾಡಬೇಕು ಅನ್ನೋ ಉದ್ದೇಶ ನನಗಿಲ್ಲ. ಆದರೆ ನಿಮ್ಮ ತಾಯಿ ಇಷ್ಟಪಟ್ಟು ತಂದ್ಕೋಬೇಕು ಅಂತ ಹುಡುಗಿನ ತಂದ್ಕೊಳ್ಳೋದಕ್ಕಾಗಲಿಲ್ವಲ್ಲ ಅಂತ ಮದುವೆ ಆದಮೇಲೆ ತಂಗಿನ ಎಲ್ಲಿ ಇಲ್ಲ ಅಂತ ಅನಿಸೋ ಆಲೋಚನೆ ಮಾಡಿಬಿಡ್ತಾರೋ ಅಂತ ನನಗೆ ತುಂಬ ಆತಂಕ ಆಗ್ತಾ ಇದೆ. ಆ ಆತಂಕಕ್ಕೆ ಕಾರಣನೂ ಇದೆ. ದಯವಿಟ್ಟು ಕಾರಣ ಏನು ಅಂತ ಮಾತ್ರ ಕೇಳಬೇಡಿ. ಒಟ್ಟಿನಲ್ಲಿ ನಿಮ್ಮನ್ನು ಮದುವೆ ಆದಮೇಲೆ ನನ್ನ ತಂಗಿ ಆ ಮನೆಯಲ್ಲಿ ಸುರಕ್ಷಿತವಾಗಿರಬೇಕು, ಅದು ನನಗೆ ಮುಖ್ಯ. ಖಂಡಿತ ಸುರಕ್ಷಿತವಾಗಿರ್ತಾಳೆ. ನನ್ನ ಜೀವ ಇರೋದೇ ಅಪೂರ್ವನ ಜೊತೆ. ಅಪೂರ್ವ ಇಲ್ಲದೆ ನನಗೆ ಬದುಕೋಕ್ಕಾಗಲ್ಲ ಅಂತ ನಮ್ಮಮ್ಮಂಗೆ ನಾನು ಹೇಳಿದ್ದೀನಿ. ಅಪೂರ್ವಂಗೆ ಯಾರಿಂದ ಯಾವುದೇ ರೀತಿ ತೊಂದರೆ ಆಗದೇ ಇರೋ ರೀತಿ ನಾನು ನೋಡ್ಕೋತೀನಿ. ನನ್ನನ್ನು ನಂಬಿ, ನಾನು ಯಾವತ್ತಿದ್ರೂ ಅಪೂರ್ವನ್ನೇ ಪ್ರೀತಿಸೋದು. ನೋಡಿ ಅಭಿಷೇಕ್, ನಿಮ್ಮ ಮಾತಿನ ಮೇಲೆ ನಂಬಿಕೆ ಇಟ್ಟು ನನ್ನ ತಂಗಿ ಅಪೂರ್ವನ ಮದುವೆ ಮಾಡಿ ನಿಮ್ಮ ಮನೆಗೆ ಕಳಿಸ್ಕೊಡ್ತೀನಿ. ಆದರೆ ದಯವಿಟ್ಟು ಚೆನ್ನಾಗಿ ನೋಡ್ಕೊಳ್ಳಿ. ಥ್ಯಾಂಕ್ಸ್ ಫಾರ್ ಕಮಿಂಗ್. ಏ ಬ್ರಹ್ಮ, ಏ ವಿಷ್ಣು, ಏ ಮಹೇಶ್ವರ, ನಾನು ಚುನಾವಣೆಗೆ ನಿಂತರೆ ನನ್ನ ಪರ ಪ್ರಚಾರ ಮಾಡೋಕ್ಕೆ ನೀವು ಬೀದಿ ಬೀದಿ ಮನೆ ಮನೆ ಸುತ್ತೀನಿ ಅಂತ ಹೇಳಿದ್ರಿ. ನಿಮ್ಮ ಈ ವಯಸ್ಸಿನ ಉತ್ಸಾಹ ಪ್ರೋತ್ಸಾಹ ಹ್ಯಾಟ್ಸ್ ಆಫ್, ಕೃತಜ್ಞನಾಗಿರ್ತೀನಿ. ಆದರೆ ನನ್ನ ಪರ ಪ್ರಚಾರ ಮಾಡೋ ಚಾನ್ಸ್ ನಿಮ್ಗೆ ಕೊಡಲ್ಲ ಕಣ. ಇರೋ ಈ ಸಣ್ಣ ಲೊಕ್ಯಾಲಿಟಿನಲ್ಲಿ ವಾಕಿಂಗ್ ತರ ಹೋಗಿ ನಾಲ್ಕು ಜನಕ್ಕೆ ನಿನ್ನ ಬಗ್ಗೆ ಕ್ಯಾನ್ವಾಸ್ ಮಾಡೋದು ನಮಗೆ ಕಷ್ಟನೇನಯ್ಯ? ಏರಿಯಾದಲ್ಲಿ ನಮಗೆ ಪರಿಚಯ ಇರೋರು ಬಹಳ ಜನ ಇದ್ದಾರೆ, ಅವರಿಗೆಲ್ಲ ಹೇಳಿ ನಿನಗೊಂದಿಷ್ಟು ಓಟ್ ಬರೋ ಹಾಗೆ ಮಾಡ್ತೀವಯ್ಯ. ಸರ್ವ ಗುಟ್ಟು ಹೇಳ್ತೀನಿ ಕೇಳು, ನಮ್ಮ ಜಾತಿ ಜನಕ್ಕೆಲ್ಲ ನೀನು ನಮ್ಮ ಜಾತಿಯವನಂತ ಸುಳ್ಳು ಹೇಳಿ ಎಲ್ಲ ಓಟ ನಿನಗಾಕ್ಸ್ತೀನಿ ಕಣೋ. ಕೇಳ್ರು, ಇವನು ಗುಟ್ಟು ಸುಳ್ಳು ಜಾತಿ ಇವೆಲ್ಲ ಕಿವಿದ ಬಂದು ಹೇಳ್ತಾ ಇದ್ದಾನೆ. ನಮ್ಮ ಇಡೀ ಭಾರತದ ರಾಜಕಾರಣ ನಿಂತಿರೋದೇ ಸುಳ್ಳು ಮೇಲೆ.
ಬದುಕಿರೋದೇ ಜಾತಿಯಿಂದ. ಆದರೆ ಸಂವಿಧಾನ ಮಾತ್ರ ಪವಿತ್ರವಾದದ್ದು, ಅದು ಜಾತ್ಯತೀತವಾದದ್ದು. ಕೇಳ್ರೆ ಯಾ ತ್ರಿಮೂರ್ತಿಗಳ, ನಾನು ನಿಮ್ಗೆ ಅವತ್ತೇ ಹೇಳಿದ್ದೀನಿ, ನಾನು ಚುನಾವಣೆ ನಿಲ್ತಾ ಇರೋದು ಗೆಲ್ಲೋಕ್ಕೂ ಅಲ್ಲ ಸೋಲೋಕ್ಕೂ ಅಲ್ಲ, ಜಸ್ಟ್ ದುಡ್ಡು ಮಾಡೋಕ್ಕೆ ಕಣೋ, ದುಡ್ಡು ಮಾಡೋಕ್ಕೆ. ಆ ಪ್ರಾಜೆಕ್ಟ್ ನಿಮ್ಗೆ ಕೊಡಿಸ್ತೀನಿ, ಈ ಸ್ಕೀಮ್ ನಿಮ್ಗೆ ಕೊಡಿಸ್ತೀನಿ, ಆ ಟೆಂಡರ್ ನಿಮ್ಗೆ ಆಗುತ್ತೆ, ಈ ಕಾಂಟ್ರಾಕ್ಟ್ ನಿಮ್ಗೆ ಕೊಡಿಸ್ತೀವಿ ಅಂತ ಕಿಕ್ ಬ್ಯಾಕ್ ರೂಪದಲ್ಲಿ ದುಡ್ಡು ಮಾಡೋದಲ್ವೇನಯ್ಯ. ಕಾಲದಲ್ಲಿ ಲಂಚಕ್ಕೆ ನಮ್ ಜನ ಅಡ್ಜಸ್ಟ್ ಆಗ್ತಿದ್ರು, ಕೊಟ್ಟು ಕಷ್ಟಪಡಿಸ್ಕೊಂಡು ಹೋಗ್ತಾರೆ. ನೀವೆಲ್ಲ ಹೇಳ್ತಿರೋದು ಗೆದ್ದೋರ್ ವಿಚಾರ ಕಣ, ನಾನು ಹೇಳ್ತಿರೋದು ಅಕಸ್ಮಾತ್ ನಾನು ಸೋತೆ ಅಂತ ಇಟ್ಟರು. ಆಗ ನನಗೆ ಜನಬೆಂಬಲ ಜನಮನ್ನಣೆ ಇಲ್ಲ ಅಂತ ಗೊತ್ತಾದರೆ ಬರೋ ಜನವೂ ಬರೋದಿಲ್ಲ, ಬರೋ ದುಡ್ಡು ಬರಲ್ಲ, ಇರೋ ದುಡ್ಡು ಕೊಚ್ಚೋಡ್ ಹೋಗುತ್ತೆ. ಸರಿ ಮತ್ತೇನಯ್ಯ ಮಾಡ್ತೀಯಾ? ಹೇಳ್ತೀನಿ ಏನು ಮಾಡ್ತೀರಾ. ಎಲೆಕ್ಷನ್ ನಿಂತೆ ನಿಲ್ತೀನಿ ಕಣ್ರಯ್ಯ. ಆವಾಗ ಯಾವುದೋ ಕಾರಣಕ್ಕೆ ಇಷ್ಟು ಓಟು ಬೀಳಬಹುದು ಅನ್ನೋದನ್ನೇ ಬಂಡವಾಳ ಇಟ್ಕೋತೀನಿ. ನಿಂತಿರೋರಿಗೆಲ್ಲ ಹೆಸರ್ತೀನಿ, ಸೋಲ್ತೀಯಾ 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 ಅಂತ. ಅವ್ರ ಸ್ಥಿತಿ ಹೇಗಿರುತ್ತೆ ಗೊತ್ತಾ? ಈ ಚುನಾವಣೆ ನಿಂತಿರ್ತಾರಲ್ಲ ಅವ್ರ ಸ್ಥಿತಿ, ಸತ್ತ ಜನಗಳ ಮೈ ಮೇಲೆ ಹಾಕಿದ್ರೆ ಬೆಚ್ಚಿ ಬೀಳ್ತಾರೆ, ಹಾಗಿರುತ್ತೆ, ಹೆದರ್ತಾರೆ. ಅವಾಗ ಹೇಳ್ತೀನಿ, ನೋಡಪ್ಪ ನಾನು ಗೆಲ್ಲೋಲ್ಲ ಆದರೆ ನಿಮ್ಮನ್ನು ಗೆಲ್ಸೋಲ್ಲ, ಸೋಲಿಸ್ತೀನಿ ಅಂತೀನಿ. ಆವಾಗ ನಾಮಿನೇಷನ್ ವಾಪಸ್ ತೊಗೊಳಪ್ಪ, ನಾಮಿನೇಷನ್ ವಾಪಸ್ ತೊಗೊಳಪ್ಪ ಅಂತಾರೆ. ಇಷ್ಟು ಖರ್ಚಾಗಿದೆ ಅಂತ ಬಡ್ಡಿ ಕೊಡ್ತೀನಿ, ಹಾಕಿ ದುಡ್ಡು ಕೊಡ್ತಾರೆ. ಒಂದು ವೇಳೆ ಇದ್ಯಾವುದು ಆಗಲಿಲ್ಲ ಅಂತ ಇಟ್ಕೊ, ಕೊನೆ ರಾಮಬಾಣ ಇಟ್ಟಿದ್ದೀನಿ, ನಾಲ್ಕು ಸರಿಯಾದ ಪೋಲಿಂಗ್ ಬೂತಲ್ಲಿ ಎಲೆಕ್ಟ್ರಾನಿಕ್ ಮಿಷನ್ ಇದೆಯಲ್ಲ ಅದನ್ನು ಉಲ್ಟಾ ಇಟ್ಬಿಟ್ರೆ ನಂಬರ್ ಒಂದಕ್ಕೆ ಒತ್ತಾರೆ, ಮಿನಿಮಮ್ 4,000 ಓಟ್ ನನ್ನ ಗ್ಯಾರಂಟಿ ಬೀಳುತ್ತೆ ಕಣೋ. ಇಷ್ಟೇ ಮೇಲೆ ದುಡ್ಡು ಕೊಟ್ಟೆ ಕೊಡ್ತಾರೆ, ನಾಮಿನೇಷನ್ ವಾಪಸ್ ತಗೊಂಡೇ ತಗೋತೀನಿ. ಹಾಗೆ ಐಡಿಯಾ ಇಲ್ಲಾಡಿ ಫಂಕ್ಷನ್ನು ಸ್ಪೀಚ್ ಮಾಡ್ತಾ ಇದ್ದೀನಿ, ಆಮೇಲೆ ರನ್ನಿಂಗ್ ರೇಸಲ್ಲಿ ಫಸ್ಟ್ ಬಂದಿದ್ದು, ಫ್ಯಾನ್ಸಿ ಡ್ರೆಸ್ ಹಾಕೊಂಡಿದ್ದೆ, ಆಮೇಲೆ ಇದು ಅಷ್ಟೆ, ಇದು ಒಂದು ಫಿಫ್ತ್ ಸ್ಟ್ಯಾಂಡರ್ಡ್ ಅಲ್ಲಿ ಇರ್ಬೇಕಾದ್ರೆ ಸ್ಕೂಲ್ ಡೇ ಮಾಡಿದ್ದೀನಿ. ಇವರೆಲ್ಲ ಯಾರು? ಇವರೆಲ್ಲ ನನ್ನ ಫ್ರೆಂಡ್ಸು, ಅದೇ ಸ್ಕೂಲ್ ಡೇ ದಿನ ಇದೆಲ್ಲ ಫೋಟೋ ತೆಗೆಸ್ಕೊಂಡು. ಆಮೇಲೆ ಇದು ಅಷ್ಟೆ, ಸ್ಕೂಲ್ ಡೇ ಫಂಕ್ಷನ್ನು, ಇದು ನನ್ನ ಫ್ರೆಂಡ್ಸ್ ಜೊತೆ ಟ್ರಿಪ್ಗೆ ಹೋಗಿದ್ದಿದ್ದು. ಆಮೇಲೆ ನಾನೊಂದು ಕಾಂಪಿಟೇಷನ್ ಇದು ಮಾಡಿದೆ, ಅದರೊಳಗೆ ಫಸ್ಟ್ ಪ್ರೈಸ್ ಬಂದಿತ್ತು, ಸಿ ಎಮ್ ಸರ್ ಕೊಡ್ತಾ ಇರೋದು. ಇವರೆಲ್ಲ ನನ್ನ ಫ್ರೆಂಡ್ಸು. ಆಮೇಲೆ ಶಿರಡಿ ದೇವಸ್ಥಾನಕ್ಕೆ ಹೋಗಿದ್ವಿ, ಅಲ್ಲಿ ತೆಗೆದಿದ್ದು ದೇವಸ್ಥಾನ. ಹಲೋ, ನನ್ನ ಮಗ ಫೋಟೋಸ್ ನೋಡ್ತಾ ಇದೆಯಾ? ಹೌದು ಸರ್, ಚೆನ್ನಾಗಿದೆ. ಕೂತ್ಕೊಳಪ್ಪ ಕೂತ್ಕೊ. ಇಲ್ಲಿ ಪರವಾಗಿಲ್ಲ ಸರ್. ನಿಶಾ, ನಮ್ಮ ಫಾರಿನ್ ಟೂರ್ ಆಲ್ಬಮ್ ತೋರ್ಸಮ್ಮ. ತೋರಿಸ್ತೀನಿ ಡ್ಯಾಡಿ. ಇದೇನು ಡ್ಯಾಡಿ, ಈಗ ತಾನೇ ಬಂದಿದ್ದೀರಾ, ಮತ್ತೆ ಎಲ್ಲ ಹೊರಟಾಗಿದೆ? ಸ್ವಲ್ಪ ಬ್ಯಾಂಕ್ ಹತ್ರ ಹೋಗ್ಬೇಕಮ್ಮ, 75 ಲಕ್ಷ ರೂಪಾಯಿ ಒಂದು FD ಡಿಸ್ಚಾರ್ಜ್ ಮಾಡಿ ರೀಇನ್ವೆಸ್ಟ್ ಮಾಡೋಣ ಅಂತ. 2 ಕೋಟಿ ರೂಪಾಯಿಗೆ ಒಂದು ಪ್ರಾಪರ್ಟಿ ನೋಡಿದ್ದೀನಿ, ಅದನ್ನು ಕೊಂಡ್ಕೊಳ್ಳೋಣ ಅಂತ ಬ್ಯಾಂಕ್ ಮ್ಯಾನೇಜರ್ಗೆ ಫೋನ್ ಮಾಡಿದ್ದೆ. ಈ ಟೈಮಲ್ಲಿ ಫ್ರೀ ಆಗಿರ್ತೀನಿ ಅಂತಂದ್ರು, ಅದಕ್ಕೆ ಹೋಗಿ ನೋಡ್ಕೊಂಡು ಬರ್ತೀನಮ್ಮ. ನಿಶಾ, ನಾನು ಹೋಗ್ಬೇಕಿತ್ತು. ಅರೆ ನೀನು ಕೂತ್ಕೊಳ್ಳಪ್ಪ, ಅದಕ್ಕೆ ಕೆಲಸ ಇದೆ, ಹೋಗ್ತಾ ಇದ್ದೀನಿ. ಇನ್ನೂ 1 ಗಂಟೆಗೆ ನೋಡೋ ಅಷ್ಟು ಫೋಟೋ ಇದೆ. ನಿಶಾ, ಅವ್ರ ಫ್ರೆಂಡ್ಸ್ ಯಾರಿಗೂ ಫೋಟೋ ತೋರಿಸಲ್ಲ, ಅದೇನು ನಿನ್ನನ್ನು ಕರ್ಕೊಂಡು ಬಂದ್ಬಿಟ್ಟು ಫೋಟೋ ತೋರಿಸ್ತಾ ಇದ್ದಾಳೆ. ನಿಶಾ, ಅಮಿತ್ಗೆ ನಾನು ಜ್ಯೂಸ್ ಕೊಟ್ಟಿಯೇನಮ್ಮ? ಇಲ್ಲ ಡ್ಯಾಡಿ, ಕೊಡ್ತೀನಿ. ಕೊಡಮ್ಮ, ಬಾಯ್ ಬಾಯ್. ಕುತ್ಕೊ ಅಮಿತ್, ಕುಡಿಯೋಕೆ ಏನಾದ್ರು ತೊಗೊಂಡ್ಬರ್ತೀನಿ. ಅಮಿತ್, ಐ ಆಮ್ ಸಾರಿ. ಬನ್ನಿ, ಮೆಸೇಜ್ ಮಾಡಿಸ್ದೆ ಕಮ್ಮಿ ಇದೆ, ನನಗೆ ಅವೆಲ್ಲ ಭೂಕಾಯ ಬಿಡಬೇಡಿ. ಆ ಚರಂಡಿ ಮುಚ್ಚಿಸ್ತಿದ್ದ ದುಡ್ಡಿಂದ, ಮುಚ್ಚಿಲ್ಲ, ನಾನು ಇಶ್ಯೂ ಮಾಡ್ತೀನಿ ಇದ್ದ ಪೇಪರ್ನವ್ರನ್ನ, ಪ್ರಸ್ತವ್ರನ್ನ ಕರೆಸ್ತೀನಿ. ಹುಷಟ್ಟ ಅಲ್ಲ ಏನಯ್ಯ ಫೋನ್, ನನಗೆಲ್ಲ ಗೊತ್ತಿದ್ದೀನಿ, ಮಳೆ ಬರ.
ಯಾವ್ದಾದ್ರು ಹೋಗಿದ್ಯಾ? ಹ್ಮ್, ದೇವಸ್ಥಾನಕ್ಕೆ ಹೋಗಿದ್ದೆ. ಬಳೆಹಣ್ಣು ತಗೊಳ್ಳಿ. ದಾರಿಲಿ ಗಣೇಶನ ಗುಡಿ ಅರ್ಚಕರು ಸಿಕ್ಕಿದ್ರು, ನಿಮ್ ಯಜಮಾನ ಚೆನ್ನಾಗಿದಾರ ಅಂತ ವಿಚಾರಿಸಿದ್ರು ನಿಮ್ಮನ್ನ. ಅವ್ರು ಚೆನ್ನಾಗಿಲ್ದವ್ರು ನಾ ಮದುವೆ ಆಗ್ತಿಲ್ಲ ಅಂತ. ಆಮೇಲೆ ಅವ್ರು ಹೇಳಿದ್ರು, ಏನಮ್ಮ ನಿಮ್ ಮಗನ್ ಓದೆಲ್ಲ ಮುಗೀತಾ, ಯಾವಾಗ ಡಾಕ್ಟರ್ ಆಗ್ತಾನೆ ಅಂತ ವಿಚಾರಿಸಿದ್ರು. ಓದೆಲ್ಲ ಮುಗೀತು, ಇನ್ನೇನ ಡಾಕ್ಟರ್ ಆಗ್ತಾನೆ ಅಂತ ಹೇಳಿದೆ. ನೀನು ಶುದ್ಧ ಪೆದ್ದು ಕಣೆ. ಆ ಪೂಜಾರಿ ಯಾಕೆ ಕೇಳ್ದ ಗೊತ್ತಾ? ಅವನು ಒಬ್ಬ ಕಪಿ. ಕಪಿ ಅಂದ್ರೆ ಕನ್ಯಾ ಪಿತೃ ಅಂತ. ಅವನಿಗೆ ಮೂರು ಜನ ಹೆಣ್ಮಕ್ಳು ಇದ್ದಾರೆ, ಒಬ್ರಿಗೂ ಇನ್ನೂ ಮದುವೆ ಆಗಿಲ್ಲ ಕಣೆ. ಅವನು ಲೆಕ್ಕ ಹಾಕದ, ನಮ್ಮನೆ ನೋಡದ. ಜೊತೆಗೆ ನನ್ನ ಮಗ ಡಾಕ್ಟರ್ ಆಗ್ತಾನೆ, ಕೂಗಿಸಟ್ಟೆ ಡಾಕ್ಟರ್ ಅಲ್ಲಿಯಾ ಸಿಕ್ಕಿಬಿಡ್ತಾನೆ. ಯಾರೋ ಭಕ್ತರು ಮಾಡಿಸಿರೋ ಶಾಲಿಯನ್ನ ಪುಡಿಯವರಲ್ಲಿ ಮದುವೆ ಮಾಡಿ ಮುಗಿಸ್ಬೋದು ಅಂತ ಲೆಕ್ಕ ಆಗದ. ಅರ್ಚಕರುಗಳ ಬಗ್ಗೆ ಹಾಗೆಲ್ಲ ಮಾತಾಡ್ಬೇಡ್ರಿ, ಅವ್ರುಗಳೆಲ್ಲ ತುಂಬಾ ಒಳ್ಳೆಯವರು, ಯಾವಾಗ್ಲೂ ದೇವ್ರ ಪಕ್ಕದಲ್ಲೇ ಇರ್ತಾರೆ. ನಾನು ಎಲ್ಲ ಅರ್ಚಕರ ಬಗ್ಗೆ ಮಾತಾಡ್ತಾ ಇಲ್ಲ ಸಾತು, ಅರ್ಥ ಮಾಡ್ಕೋ. ಈ ಪರ್ಟಿಕ್ಯುಲರ್ ಪರ್ಸನ್ ಬಗ್ಗೆ ಮಾತಾಡ್ತಾ ಇದ್ದೀನಿ. ಈತ ಹ್ಯಾಕ್ ಗೊತ್ತೇನೆ, ಭಕ್ತರು ಬಂದ್ರೆ ಕಾಸು ಕೈಲಿಲ್ಲ ಅಂತ ಇಟ್ಕೋ, ಅವ್ರ ಮುಂದೆ ಮಂಗಳಾರತಿ ತಟ್ಟೆ ತಗೊಂಡೇ ಹೋಗಲ್ಲ. ಕಾಸು ಕೈಲಿ ಇಟ್ಕೊಂಡು ನಿಂತ್ಕೋ, ಮಂಗಳಾರತಿ ಯಾರೋ ಇದ್ರು ತಟ್ಟೆ ಬಿಡಲ್ಲ, ಕಾಸು ಹಾಕೋರ್ಗು ಇಟ್ಕೊಂಡೇ ನಿಂತಿರ್ತಾನೆ. ನೋಡು, ಇಂಥ ಹೋಮ ಮಾಡಿಸಿ ನೀವು ಸಾವಿರವರೆಗೂ ಮೇಯರ್ ಆಗಿರ್ತೀರಿ ಅಂತ ಮೂರು ಜನ ಕಾಸು ಕಿತ್ಕೊಂಡಿದ್ದಾನೆ. ಉಚ್ಚಿ ಉಚ್ಚಿ ನೋಡು ಸಾತು, ನಮ್ಮ ಮಗ ಡಾಕ್ಟರ್ ಆದಮೇಲೆ ಕಾರು ಮಂಗಳೆ ಎಲ್ಲ ಬಂದ ಮೇಲೆ ನಮ್ಮ ಗ್ರೇಡ್ ಏನು, ಆ ಪೂಜಾರಿ ಮಗಳ ಗ್ರೇಡ್ ಏನು? ಸಾಕು, ಒಂದು ಹೋಮ್ನಲ್ಲೇ ಸಣ್ಣ ರೂಮ್ನಲ್ಲಿ ಪ್ರಾಕ್ಟೀಸ್ ಶುರು ಮಾಡಿ ಹೋಮ್ನಲ್ಲಿ ನರ್ಸಿಂಗ್ ಹೋಮ್ ಮಾಡಿರ್ತಾನೆ. ಮನೆ ಮನೆ ಕಾರ್ ತಂದು ನಿಲ್ಲಿಸ್ತಾರೆ. ಆಮೇಲೆ ಲಕ್ಷಣವಾಗಿರೋ ಹುಡುಗಿ ನೋಡಿ ಬಡವರಿಂದ ತಂದು ಮುಂದೆ ಮಾ. ಹೌದು ರೀ, ಅವಳಿಗೆ ಕಷ್ಟ ಸುಖ ಗೊತ್ತಿರಬೇಕು. ನಮ್ಮನ್ನೆಲ್ಲ ಅಭ್ಯಾಸ ಆಗಿರ್ಬೇಕು. ನಮ್ಮ ಅರ್ಚಕರ ಮನೆ ಹೆಣ್ಮಕ್ಳು ತುಂಬ ಚೆನ್ನಾಗಿದ್ದಾರೆ, ಲಕ್ಷಣವಾಗಿದ್ದಾರೆ. ಆಹಾರ ಅಂತ ಓದಿದ್ರು ಅಮೃತ ಕಷ್ಟಪಟ್ಟು ಅಮಿತನ್ನ ಓದಿಸಿದಾಳೆ, ಇನ್ನೇನು ಅವ್ನು ಡಾಕ್ಟರ್ ಆಗ್ತಾನೆ, ಕೈ ತುಂಬ ಸಂಪಾದನೆ ಮಾಡ್ತಾನೆ, ಮನೆ ಜವಾಬ್ದಾರಿ ಎಲ್ಲ ಅವನೇ ಹೊತ್ಕೋತಾನೆ. ಅವನು ದುಡಿಯಕ್ಕೆ ಶುರು ಮಾಡ್ಕೊಂಡ್ಮೇಲೆ ಸಂಸಾರ ಮಾಡ್ಕೊಂಡಿರೋದನ್ನ